ಶ್ರೀ ಕ್ಷೇತ್ರ ಅರಸೀಕಟ್ಟೆ ಅಮ್ಮನವರ ದೇವಸ್ಥಾನಕ್ಕೆ ನೂತನವಾಗಿ ನವೀಕರಿಸಲಾಗಿರುವ ರಾಜಗೋಪುರದ ಉದ್ಘಾಟನಾ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿತು. ಕಾರ್ಯಕ್ರಮವನ್ನು ವಿವಿಧ ಮಠಗಳ ಮಠಾಧೀಶರುಗಳು ಹಾಗೂ ಶಾಸಕ ಎಟಿ ರಾಮಸ್ವಾಮಿ ಉದ್ಘಾಟಿಸಿದರು. ನಂತರ ನಡೆದ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆ ಕಾರ್ಯಕ್ರಮವನ್ನು ವಿವಿಧ ಮಠಗಳ ಮಠಾಧೀಶರುಗಳು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ಬೇರೆ ಯಾವ ಭಾಷೆಯೂ ಸಹ ಕನ್ನಡ ಪಡೆದುಕೊಂಡಷ್ಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿಲ್ಲ. ಏಕೆಂದರೆ ಕನ್ನಡಕ್ಕೆ, ಕನ್ನಡದ ಮಣ್ಣಿಗೆ, ಕನ್ನಡ ನಾಡಿಗೆ, ಕರ್ನಾಟಕದ ಭೂಮಿಗೆ ಅಂತಹ ದೊಡ್ಡ ಅರ್ಥಶಕ್ತಿ ಇದೆ ಎನ್ನುವುದನ್ನು ನಾವ್ಯಾರೂ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಸರ್ಕಾರದ ವಿವಿಧ ಇಲಾಖೆಗಳ ಹಾಗೂ ಭಕ್ತರ ಸಹಕಾರದಿಂದ ಸುಮಾರು 10 ಕೋಟಿಗೂ ಹೆಚ್ಚು ಹಣದಲ್ಲಿ ಅರಸೀಕಟ್ಟೆ ಶ್ರೀ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಲಾಗಿದ್ದು, ಭಕ್ತರು ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ಭಾಗ್ಯ ನನಗೆ ಸಿಕ್ಕಿರ್ತಕ್ಕಂಥದ್ದು ಅದನ್ನ ಸಾರ್ಥಕ ಪಡಿಸಿಕೊಳ್ಬೇಕು ಅಂತಕ್ಕಂಥ ಇಚ್ಛೆಯಿಂದ ನಾನು ಬಂದವನು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಮನುಷ್ಯನ ಅಂತರಂಗ ಬಹಿರಂಗ ಒಂದೇ ಇರೋದಿಲ್ಲ. ಹೊರಗೆ ಆಗಿದ್ದನೋ ಒಳಗಾಗಿರೋದಿಲ್ಲ. ನನ್ನ ಆಸೆ ಅಭಿಲಾಷೆ ಅಂತರಂಗ ಬಹಿರಂಗಗಳು ಒಂದಾಗಿರ್ಬೇಕು, ಹೊರಗೆ ಆಗಿರ್ತಾನ ಒಳಗೂ ಕೂಡ ಹಾಗೆ ಇರಬೇಕು ಅಂತಕ್ಕಂತ ಇಚ್ಛೆಯಿಂದ ಬಂದವನು. ಪ್ರಾಮಾಣಿಕತೆಯಿಂದ ಮಾತ್ರ ನೆಮ್ಮದಿ ಸಾಧ್ಯ ಅಂತಕ್ಕಂಥ ಸತ್ಯವನ್ನ ಅನುಸರಿಸಿಕೊಂಡು ಬಂದವನ್ನ. ಅಪ್ರಾಮಾಣಿಕತೆಯಿಂದ ಎಂದೂ ಕೂಡ ನೆಮ್ಮದಿಯನ್ನ ಕಾಣಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ನನ್ನ ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ ನಾನು ಎಂದೂ ಕೂಡ ಆಸೆ ಪಡಲಿಲ್ಲ. ಸಮಾಜದ ನಿಮ್ಮೆಲ್ಲರ ಭವಿಷ್ಯವನ್ನ ರೂಪಿಸಲಿಕ್ಕೆ ನಾನು ಕನಸನ್ನ ಕಟ್ಟಿಕೊಂಡು ಯೋಜನೆಗಳನ್ನ ರೂಪಿಸಿಕೊಂಡು ಬಂದವನ್ನ. ಅಧಿಕಾರ ಆಗ ಅಂತಕ್ಕಂಥದ್ದು ಬರ್ತದೆ. ಯೋಗ ಸದಾಕಾಲ ಇರೋದಿಲ್ಲ. ಯೋಗಗಳು ಬರ್ತವೆ ಹೋಗ್ತವೆ, ಆದ್ರೆ ಯೋಗ ಮಾತ್ರ ಸದಾ ಉಳ್ಕೊಳ್ತದೆ. ಇದೇ ಸಂದರ್ಭದಲ್ಲಿ ಅರೇಮಾದನಹಳ್ಳಿ ವಿಶ್ವಕರ್ಮ ಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು, ಬಸವಾಪಟ್ಟಣ ತೋಂಟದಾರ್ಯ ಮಠದ ಶ್ರೀ ಸ್ವಾತಂತ್ರ್ಯ ಬಸವಲಿಂಗ ಸ್ವಾಮಿಗಳು ಆಶೀರ್ವಚನ ನೀಡಿ ಶಾಸಕ ಎಟಿ ರಾಮಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಕಾರ್ಯಕ್ರಮದಲ್ಲಿ ಅರಕಲಗೂಡು ಚಿಲುಮೆ ಮಠದ ಶ್ರೀ ಜಯದೇವ ಸ್ವಾಮಿಗಳು, ಕೆಸವತ್ತೂರು ವಿರಕ್ತ ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿಗಳು, ತೊರೆಯೂರು ವಿರಕ್ತ ಮಠದ ಶ್ರೀ ಮಲ್ಲೇಶ ಸ್ವಾಮಿಗಳು, ಕರ್ಪೂರವಳ್ಳಿ ಜಂಗಮ ಮಠದ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು, ತೇಜೂರು ಸಿದ್ದರಾಮೇಶ್ವರ ಮಠದ ಶ್ರೀ ಕಲ್ಯಾಣ ಮಹಾಸ್ವಾಮಿಗಳು ಮುಂತಾದವರು ಭಾಗವಹಿಸಿದರು.